ಈಗ ನಿಮ್ ಸುರುವನಿದೊಂದು ಸವಿತಾ ಅಂತಂದು ಅದು ಎಂತರ ಮನೆ ಗೊತ್ತಿಲ್ಲ. ಮೊನ್ನೆ ಡಿಸ್ಚಾರ್ಜ್ ಹತ್ತು ದಿವಸ ಅಲ್ಲೇ ದಿವಸ ತಿಂಡಿ ಕೊಡ್ದೆ. ಮೊನ್ನೆ ಡಿಸ್ಚಾರ್ಜ್ ಮಾಡಬೇಡಿ, ಡಿಸ್ಚಾರ್ಜ್ ಮಾಡಿ ಸಂತೋಷವಾಗಿ ಬದುಕು ಅಂತ ಕಳಿಸಿದ್ವಿ. ಇವತ್ತು ಸೀರಿಯಸ್ ಅಂತಂದು ಮನ್ನಾಳಿ ಹಾಸ್ಪಿಟಲ್ ಸವಿ ಮತ್ತೋಗಿದ್ದಾರೆ. ಏನು ಡಿಸ್ಚಾರ್ಜ್ ಮಾಡಿಸಬೇಡ್ರಿ ಅಂದ್ರು, ಡಿಸ್ಚಾರ್ಜ್ ಮಾಡಿಸಬಂದ್ರು ಮತ್ತೆ ಇವತ್ತು ಕರ್ಕೊಂಡ್ ಬಂದ್ರೆ ನಾವು ಏನ್ ಮಾಡೋದಮ್ಮ? ಇಲ್ಲ ಬಿಡಿ, ಆಯ್ತಮ್ಮ ತಾಯಿ, ಈಗ ಆಯ್ತಮ್ಮ ಪಾಪ ಸಣ್ಣ ಸಣ್ಣ ಮಕ್ಕಳು ಒಂದು ಕೆಲಸಕ್ಕೆ ಆಯ್ತಮ್ಮ ತಾಯಿ, ಈಗ ಆಯ್ತಮ್ಮ ತಾಯಿ ಆಯ್ತಮ್ಮ ಯಾವ್ದಾರ ಒಂದು ಶುಭವಾದ ನಮ್ ಕಾಲೇಜ್ದಾಗೆ ಈ ಕೋವಿಡ್ ಕಾಲೇಜ್ ಬಂದ್ ಮಾಡಿದೀವಿ. ಇಡೀ ಎಲ್ಲ ಗ್ರಾಮಸ್ಥರಾದ್ರೆ ಎಲ್ಲರೂ ಏನಂದ್ರೆ ಅಧ್ಯಕ್ಷ ಸದಸ್ಯಗಳಿದ್ರಿ, ಏನಂದ್ರೆ ಸರ್ ನಾನು ಖಂಡಿತ ಹೇಳ್ತೀನಿ, ಇದು ಸುಳ್ಳು ಭರವಸೆ ಎಲ್ಲ ಕೋವಿಡ್ ಮುಕ್ತ ಕ್ಷಣ ಹೇಳಿ ನಮ್ಮ ಕಾಲೇಜ್ನಾಗೆ ಏನು ಇಲ್ಲೇ ಇದಿದೆ ಬಾಪೂಜಿ ಆರೋಗ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ ಖಂಡಿತ ಒಂದು ಕೆಲಸ ಕೊಡ್ತೀನಿ. ಮತ್ತೆ ಅಲ್ಲಮ್ಮ ಹೇಳಿದ್ದಾರೆ ಹತ್ತಾರು ಜನ ಹೇಳಿದ್ದಾರೆ ಫೋನ್ ಮಾಡಿ ವಾಪಸ್ ಮಾಡ್ತಾನೆ. ಅಶೋಕ ಅಶೋಕ ಉದ್ದೇಶಿ ನೋಡ ನೀವು ಬಂದಿತ್ತು ಒಂದು ಮಾಡಿಸ್ಬೇಕು. ಅಶೋಕ ಅಶೋಕ ಒಂದು ಒರಿಜಿನಲ್ ಉದ್ದೇಶ ಬೆಡ್ ನಂಬರ್ 131 ಫಸ್ಟ್ ಫ್ಲೋರ್ ಇದ್ಯಾರು ಓದಕ್ ಕೊಟ್ಟು ಓದಮ್ಮ ಇಲ್ಲಿ ನೋಡಮ್ಮ ರುದ್ರೇಶ್ ಶುರುವಲ್ಲಿ ನಂಬರ್ 100 ಬೆಡ್ ನಂಬರ್ 100 ಫಸ್ಟ್ ಫ್ಲೋರ್ ಬಂದಾಗ ಒಟ್ಟು ಹಾಸ್ಪಿಟಲ್ ನಂಬರ್ ಇದು ಹಾಕಿದ್ರು ಶಶಿಧರ್ ಏನ್ ಆಮ್ತಿ ವಾರ್ಡ್ ನಂಬರ್ 4 ಬಸಮ್ಮ 24 ವರ್ಷ ಮಲ್ನಾಡ್ ಲೈಫ್ ಏನು ಯಾರು ಅಷ್ಟು ಮಾಡಿದ್ರು ನೋಡಪ್ಪ. ಆಲಮ್ಮ ಶೇಖರಪ್ಪ ವಾರ್ಡ್ ನಂಬರ್ 213 ಬೆಡ್ ನಂಬರ್ 121 ಗಿರೀಶ್ ತಿಮ್ಮಪ್ಪ ಬಿಳಪ್ಪ ಎಲ್ಲರೂ ಡಾಕ್ಟರ್ ನಂಬರ್ ಕಸ ಮೆಸೇಜ್ ಮಾಡ್ತೀವಮ್ಮ ಅಲ್ಲಿ ಫೋನ್ ಮಾಡಿದ್ರು ಉಳಿಸಿ ಅಂತ ಹೇಳ್ತಿದ್ರು ನೀವು ನಮಗೂ ಒಟ್ಟಿರುತ್ತೆ ಮತ್ತೆ ಪಾಪ ಆಯ್ತಮ್ಮ ತಾಯಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎಲ್ಲರೂ ಲಡ ಲಡ ಅನ್ಬಾರ್ದು ಅಲ್ಲಿ ಮುಗಿತು ವಾಗ್ದಾನ ಕೊಟ್ಟಂಗ ನಾವು ಅವ್ರ ಅವ್ರ ನಮಗೆ ಹಂಗ ಒಂದ್ ಕೆಲಸ ಮಾಡಿಕೊಟ್ರೆ ಅವ್ರ ಕಡೆಯಿಂದ ಇವ್ರು ಕುಮಾರಾನಂದ ನಮಗೆ ಬರಲ್ಲ ನಾನೇನಮ್ಮ ನಮ್ ಮನೆ ಬಂದು ಬಿಡ್ರಿ 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 ನಿಮ್ಮ ಅಲ್ಲಮ್ಮ ನಾನು ಮಾಡ್ಕೊಂಡು ಮುಂದಿನ ಭವಿಷ್ಯ ಬೇಕಾಗಿಲ್ಲಮ್ಮ ಅವ್ರಿಗೆ ತೊಂದರೆ ಆಗ್ಬಾರ್ದು. ನೋಡಮ್ಮ ನನಗೆ ಈ ರಾಜಕಾರಣ ಓಟು ನನಗೆ ಮುಂದಿನ ಏನು ಬಯಸಲ್ಲ, ನಮ್ ಜನ ಚೆನ್ನಾಗಿರ್ಬೇಕು ಅದು ನನ್ನ ಅಪೇಕ್ಷೆ. ಮಾಡ್ಕೊಡ್ತೇನಪ್ಪ ಸಣ್ಣ ಸಣ್ಣ ಮಕ್ಕಳು ಮಾಡಿದೀನಮ್ಮ ನಮ್ ಕೈ ನೋಡಮ್ಮ ಆಯ್ತಮ್ಮ ಖಂಡಿತ ಹೇಳ್ತೀನಿ ನನ್ನ ಮಾತು ಉಳಿಸಿ ಕೊಡ್ತೀನಮ್ಮ.